ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕಿಲಿಕೇಶ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮಲ್ಲಿ ಒಂದು ಮಲ್ಟಿ ಕ್ಯಾಪ್ಚರ್ ಅಂತಂದ್ಬಿಟ್ಟು ಒಂದು ಹೊಸ ಫೀಚರ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಫೀಚರ್ ಬಗ್ಗೆ ನೀವು ತಿಳ್ಕೊಳ್ಳಬೇಕು. ಸೊ ತುಂಬ ಜನಕ್ಕೆ ಈ ಒಂದು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋರಿಗೆ ಈ ಒಂದು ಫೀಚರ್ ತುಂಬ ಇಷ್ಟ ಆಗುತ್ತೆ. ಸೊ ಏನು ಈ ಒಂದು ಫೀಚರ್, ಹೆಂಗೆ ಉಪಯೋಗಿಸೋದು ಅಂತ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ್ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು, ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ನೀವು ಇನ್ಸ್ಟಾಗ್ರಾಮ್ನ ನೀವು ಓಪನ್ ಮಾಡ್ಕೋಬೇಕು. ನಾನು ಇವಾಗ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿಕೊಂಡು ನೀವು ಸ್ಟೋರಿ ಆಪ್ಷನ್ನ ನೀವು ಓಪನ್ ಮಾಡ್ಕೋಬೇಕು. ಸೊ ನಾನು ಸ್ಟೋರಿ ಆಪ್ಷನ್ನ ನಾನು ಇವಾಗ ಓಪನ್ ಮಾಡಿದ್ದೀನಿ. ಸೊ ನೀವು ಇವಾಗ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಮಲ್ಟಿ ಕ್ಯಾಪ್ಚರ್ ಅಂತಂದ್ಬಿಟ್ಟು. ಸೊ ಒಂಥರ ಹಿಂಗೆ ರೌಂಡ್ ಸಿಂಬಲ್ ಇದೆ ನೋಡಿ, ಇದನ್ನೇ ಹೊಸ ಒಂದು ಫೀಚರ್ ಇನ್ಸ್ಟಾಗ್ರಾಮಲ್ಲಿ ಬಂದಿರುವಂಥದ್ದು. ಈ ಒಂದು ಫೀಚರಿಂದ ಏನು ಉಪಯೋಗ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಮಲ್ಟಿ ಕ್ಯಾಪ್ಚರ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ, ಸೊ ನಿಮಗೆ ಮಾಮೂಲಿ ಸ್ಟೋರಿ ಹಂಗೆ ಇರುತ್ತೆ. ಸೊ ಇವಾಗ ನಾನು ಫೋಟೋನ ತೆಗಿತೀನಿ, ತೋರಿಸ್ತೀನಿ ನಾನು ನಿಮಗೆ ಏನು ಜಾದು ಏನು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇವಾಗ ನಾನು ಒಂದು ಫೋಟೋನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಮಲ್ಟಿ ಕ್ಯಾಪ್ಚರ್ನ ನಾನು ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ಫೋಟೋ ಆ್ಯಡ್ ಆಯಿತು ಕೆಳಗಡೆ. ಸೊ ಅದೇ ಥರ ಎರಡನೇ ಫೋಟೋ ಮತ್ತೆ ಕ್ಲಿಕ್ ಮಾಡ್ತೀನಿ. ಎರಡನೇ ಫೋಟೋ ಹೊಡೀತಾ? ಹಾಂ, ಎರಡನೇ ಫೋಟೋ ಹೊಡೀತು. ಸೊ ಅದೇ ಥರ ಮೂರನೇ ಫೋಟೋ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ. ನಾಲ್ಕನೇ ಫೋಟೋ ಕ್ಲಿಕ್ ಮಾಡ್ತಾ ಇದ್ದೀನಿ. ಹೀಗೆ ಕ್ಲಿಕ್ ಮಾಡ್ತಾನೆ ಇರ್ತೀನಿ. ಸೊ ಎಷ್ಟು ಕ್ಲಿಕ್ ಮಾಡಿದ್ರು ಕೂಡ ಕೆಳಗಡೆ ಸೊ ನಿಮಗೆ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇವಾಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ತೆಗೆದಿರುವಂಥ ಫೋಟೋಸ್ಗಳೆಲ್ಲ ಇಲ್ಲಿ ಬಂದಿದೆ. ಓಕೆ, ಸೊ ಈ ಒಂದು ಫೀಚರಿಂದ ಏನು ಉಪಯೋಗ ಅಂತಂದರೆ, ನೀವು ಸ್ಟೇಟಸ್ನ ಹಾಕ್ತೀರಾ ಅಂತಂದರೆ, ಮುಂಚೆ ಎಲ್ಲ ನೀವು ಒಂದು ಫೋಟೋ, ಇವಾಗ ಎಲ್ಲ ಹೋಗಿರ್ತೀರ ಹೊರಗಡೆ, ಒಂದು ಯಾವುದೋ ಒಂದು ನೇಚರ್ ಚೆನ್ನಾಗಿರುತ್ತೆ, ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ತೀರ ಸ್ಟೋರಿ ಹಾಕೋದಕ್ಕೆ. ಸೊ ನೀವು ನೆಕ್ಸ್ಟ್ ಸ್ಟೋರಿ ಹಾಕಬೇಕು ಅಂತಂದರೆ ಮತ್ತೆ ನೀವು ಬ್ಯಾಕಪ್ ಬಂದುಬಿಟ್ಟು ಮತ್ತೆ ನೀವು ಕ್ಯಾಮ್ರಾನ ಓಪನ್ ಮಾಡಿಬಿಟ್ಟು ಸ್ಟೋರಿ ಓಪನ್ ಮಾಡಿಬಿಟ್ಟು ನೀವು ತೊಗೋಬೇಕು. ಸೊ ಆದರೆ ಈ ಒಂದು ಮಲ್ಟಿ ಫೀಚರ್ನ ನೀವು ಯೂಸ್ ಮಾಡೋದ್ರಿಂದ ನೀವು ಅಲ್ಲೇ ಕ್ಲಿಕ್ ಮಾಡ್ಕೊಬಿಡ್ಬೋದು, ಎಷ್ಟು ಫೋಟೋ ಬೇಕೋ ಅಷ್ಟು ಫೋಟೋ ಕ್ಲಿಕ್ ಮಾಡ್ಕೊಂಡು ಸೊ ಡೈರೆಕ್ಟಾಗಿ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಇವಾಗ ಈ ಒಂದು ಫೋಟೋಸ್ಗಳು ಕ್ಲಿಕ್ ಆಗಿದೆ, ನೀವು ಎಡಿಟ್ ಮಾಡ್ಕೋಬೇಕು ಅಂತಾರೆ ಮೇಲ್ಗಡೆ ಕ್ಲಿಕ್ ಎಡಿಟ್ ಮಾಡ್ಕೋಬೋದು ಬೇಕಾದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ಸೊ ಈ ಥರ ಹಲವಾರು ಆಪ್ಷನ್ಸ್ಗಳು ನಿಮಗೆ ಒಂದೇ ಸಲ ನೀವು ಮಾಡ್ಕೋಬೋದು. ಓಕೆ, ಸೊ ಈ ಒಂದು ಫೀಚರ್ನ ಇವಾಗ ಇನ್ಸ್ಟಾಗ್ರಾಮವರು ತಂದಿದ್ದಾರೆ. ಯಾಕೆ ಅಂತಂದರೆ ಎಲ್ಲ ಒಂದೇ ಸಲ ಹಾಕ್ಕೊಳ್ಳಿ, ಸೊ ಪಾಪ ಕಷ್ಟಪಡೋದು ಬೇಡ ಅಂತ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಆಗಿರುತ್ತೆ. ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ಜೊತೆಗೆ ಅನ್ಸೋದು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.